ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶಾಸಕ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಶಾಸಕ ಕಂಪ್ಲಿ ಗಣೇಶ್ನ ಮತ್ತೊಂದು ಮೃಗೀಯ ವರ್ತನೆ ಇದೀಗ ಬಟ್ಟ ಬಯಲಾಗಿದೆ. ಗನ್ ಮ್ಯಾನ್ ಕೆನ್ನೆಯನ್ನ ಕಚ್ಚಿದ್ದ ರೌಡಿ ಎಂಎಲ್ಎ ಗಣೇಶ್ ಅನ್ನುವಂತ ವಿಚಾರ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ರಾಕ್ಷಸನಂತೆ ಅಂಗರಕ್ಷಕನ ಕೆನ್ನೆ ಕಚ್ಚಿದ್ರಂತೆ ಶಾಸಕ ಗಣೇಶ್. ಕೆಲಸ ಬಿಟ್ಟು ಊರು ಸೇರಿದ್ದಾನೆ ಗನ್ ಮ್ಯಾನ್ ಶರಣಪ್ಪ ಅನ್ನುವಂತ ಮಾಹಿತಿ ಇದೆ. ಹಗರಿಬೊಮ್ಮನಹಳ್ಳಿಯ ನಿವೃತ್ತ ಯೋಧ ಶರಣಪ್ಪ ಕಂಪ್ಲಿ ಗಣೇಶ್ ಗನ್ ಮ್ಯಾನ್ ಆಗಿದ್ದ. ಕೆಲ ವರ್ಷಗಳಿಂದ ಗಣೇಶ್ ಅಂಗರಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಶರಣಪ್ಪ ಆನಂದ್ ಸಿಂಗ್ ಕೆಳಗೆ ಬಿದ್ದಾಗ ಗನ್ ಕೊಡುವಂತೆ ಗಣೇಶ್ ಇವನನ್ನ ಸಾಯಿಸಿಯೇ ಬಿಡ್ತೀನಿ ಅಂತ ಕೂಗಾಡ್ತಾರಂತೆ. ಗನ್ ಕಿತ್ಕೊಳ್ಳೋದಕ್ಕೆ ಶಾಸಕ ಗಣೇಶ್ ಯತ್ನವನ್ನ ನಡೆಸ್ತಾರೆ. ಆದ್ರೆ ಎಷ್ಟೇ ಪ್ರಯತ್ನಿಸಿದ್ರು ಶರಣಪ್ಪ ಮಾತ್ರ ಗನ್ ಕೊಡೋದಿಲ್ಲ. ಶರಣಪ್ಪನ ಮೇಲೆ ಮೃಗದ ರೀತಿ ಕೆರಳುತ್ತಾರೆ ಗಣೇಶ್. ಆ ಹಲ್ಲಿನಿಂದ ಕಚ್ಚಿದ್ದಾರೆ, ಹಲ್ಲಿನ ನಂಜಿನಿಂದ ಬಳಲ್ತಾ ಇರುವಂತ ಗನ್ ಮ್ಯಾನ್ ಶರಣಪ್ಪ ಊರಿನಲ್ಲಿ ಚಿಕಿತ್ಸೆಗೆ ಪಡಿತಾ ಇದ್ದಾನೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಇನ್ನೂ ಕೂಡ ಶಾಸಕ ಆನಂದ್ ಸಿಂಗ್ ಹಲ್ಲಿಗೆ ಒಳಗಾಗಿ ಅದರಿಂದ ಚೇತರಿಸಿಕೊಂಡಿಲ್ಲ. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಕಂಪ್ಲಿ ಗಣೇಶ್ ಎಂಎಲ್ಎ ಏನಿದ್ದಾರೆ ಅವರ ಮೃಗಿಯ ವರ್ತನೆ ಬಟ್ಟ ಬಯಲಾಗಿದೆ. ಇನ್ನೊಂದು ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಈತನ ಹೆಸರು ಶರಣಪ್ಪ ಅಂತ. ಕಂಪ್ಲಿ ಗಣೇಶ್ ಅಂಗರಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ, ಗನ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ. ಈ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಆನಂದ್ ಸಿಂಗ್ ಕೆಳಗೆ ಬಿದ್ದಾಗ ಗನ್ ಕೊಡೋ ಇವನನ್ನ ಸಾಯಿಸಿಬಿಡ್ತೀನಿ ಅನ್ನುವಂತಹ ಒಂದು ಕಿರ್ಚಾಟವನ್ನ ಮಾಡಿದ್ರಂತೆ ಕಂಪ್ಲಿ ಗಣೇಶ್. ಗನ್ ಕೊಟ್ಟು ಬಿಟ್ರೆ ದೊಡ್ಡ ಅನಾಹುತವೇ ಎಲ್ಲ ಆಗೋಗುತ್ತೋ ಅಂತ ಅಂಗರಕ್ಷಕ ಗನ್ ಕೊಟ್ಟಿಲ್ಲ, ಸುತಾರಾಂ ಒಪ್ಪಿಲ್ಲ. ಆಗ ಆತನ ಕೆನ್ನೆಯನ್ನೇ ಕಚ್ಚಿದ್ದಾರೆ, ರಾಕ್ಷಸನಂತೆ ವರ್ತಿಸಿದ್ದಾರೆ ಕಂಪ್ಲಿ ಗಣೇಶ್ ಅನ್ನುವಂತ ಮಾಹಿತಿ ಇದೀಗ ತಡವಾಗಿ ಸಿಗ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಕೋಪ ಇದು? ಒಂದು ವೇಳೆ ಏನಾದರೂ ಗನ್ ಕೊಟ್ಟಿದ್ರೆ ಶರಣಪ್ಪ ಏನಾಗಬೇಕಾಗಿತ್ತು ಅಲ್ಲಿ ಅನ್ನುವಂತ ಪ್ರಶ್ನೆ ಸಹಜವಾಗೇ ಮೂಡುತ್ತೆ. ಎಷ್ಟನೇ ಪ್ರಯತ್ನ ಮಾಡಿದ್ರು ಕೂಡ ಶರಣಪ್ಪ ಗನ್ ಕೊಟ್ಟಿಲ್ಲ. ನಿವೃತ್ತ ಯೋಧ ಶರಣಪ್ಪ ಅನ್ನುವಂತ ಮಾಹಿತಿ ಕೂಡ ಇದೆ. ಶರಣಪ್ಪನ ಮೇಲೆ ಮೃಗದ ರೀತಿ ಕೆರಳುತ್ತಾರೆ ಗಣೇಶ್. ಆಗ ಹಲ್ಲಿನಿಂದ ಕಚ್ಚುತ್ತಾರೆ, ಹಲ್ಲಿನ ನಂಜಿನಿಂದ ಇದೀಗ ಗನ್ಮ್ಯಾನ್ ಶರಣಪ್ಪ ಬಳಲ್ತಾ ಇದ್ದಾರೆ, ಊರಿಗೆ ಹೋಗಿದ್ದಾರೆ ವಾಪಸ್ ಅನ್ನುವಂಥ ಮಾಹಿತಿ ಸಿಕ್ಕಿದೆ.